ಅಯೋಧ್ಯೆಯ ರಾಮ ಮಂದಿರದಲ್ಲಿ ಜನವರಿ 22ರಂದು ನಡೆಯಲಿರುವಂತಹ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಮಯದ ಮುಹೂರ್ತ ನಿಗದಿಪಡಿಸಲಾಗಿದೆ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ರಾಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿರ್ಣಯಿಸಲಾಗಿದೆ. 2024ರ ಜನವರಿ 22ರಂದು ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ ನಡೆಯಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಈ ವೇಳೆ ಜಟಾಯು ಪ್ರತಿಮೆಯನ್ನು ಮೋದಿ ಅನಾವರಣ ಮಾಡಲಿದ್ದಾರೆ. ಇನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂಥ ಲಕ್ಷಾಂತರ ಭಕ್ತರಿಗೆ ವಾಸ್ತವ್ಯ ಸೇರಿದಂತೆ ಇತರ ಮೂಲ ಸೌಕರ್ಯಗಳನ್ನು ಒದಗಿಸುವಂಥ ಸಲುವಾಗಿ ಅಯೋಧ್ಯೆಯಲ್ಲಿ ಹಲವಾರು ಟೆಂಟ್ಗಳನ್ನು ನಿರ್ಮಿಸಲಾಗ್ತಾ ಇದೆ. G20 ಶೃಂಗಸಭೆಯನ್ನು 9 ಮತ್ತು 10 ಸೆಪ್ಟೆಂಬರ್ ಯಶಸ್ವಿಯಾಗಿ ಆಯೋಜನೆ ಮಾಡಿದಂಥ ಭಾರತ ಇಂದು ವರ್ಚುವಲ್ ಶೃಂಗಸಭೆ ಆಯೋಜಿಸ್ತಾ ಇದೆ. ಇಂದು ಸಂಜೆ 5:30ಕ್ಕೆ ಸಭೆ ಆರಂಭವಾಗಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಲಿದ್ದಾರೆ. ಪ್ರಮುಖವಾಗಿ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ನಡೆಯಲಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಈ ಶೃಂಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಳೆ ವಿದ್ಯಾರ್ಥಿಯೋರ್ವ ತಾನು ಓದಿದಂಥ ಶಾಲೆಗೆ ನುಗ್ಗಿ ಗುಂಡಿನ ದಾಳಿಯನ್ನು ನಡೆಸಿರುವಂಥ ಘಟನೆ ಕೇರಳದ ತ್ರಿಶೂರ್ನಲ್ಲಿ ನಡೆದಿದೆ. ವಿವೇಕೋದಂ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಮಾನಸಿಕ ರೋಗಿಯಾಗಿರುವಂಥ ಜಗನ್ ಎಂಬಾತ ನಿನ್ನೆ ಏಕಾಏಕಿ ಗನ್ ಹಿಡಿದು ಶಾಲೆಗೆ ನುಗ್ಗಿ ಹಲವು ಸುತ್ತಿನ ಗುಂಡಿನ ದಾಳಿಯನ್ನು ಮಾಡಿದ್ದಾನೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆರೋಪಿ ಜಗನ್ನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ, ಕತ್ರಿನಾ ಕೈಫ್ ಹಾಗೂ ಕಾಜೋಲ್ ಸೇರಿದಂತೆ ಹಲವರ ಡೀಪ್ ಫೇಕ್ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಚ್ಚೆತ್ತಿದೆ. ನಾಳೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಎಲ್ಲ ಸಾಮಾಜಿಕ ಮಾಧ್ಯಮಗಳೊಂದಿಗೆ. ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಜೋರಾಗಿದೆ. ಮತದಾನಕ್ಕೆ ಇನ್ನು 3 ದಿನ ಬಾಕಿ ಇದ್ದು ಬಿಜೆಪಿ ಕಾಂಗ್ರೆಸ್ ಕೊನೆ ಹಂತದ ಕಸರತ್ತನ್ನು ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಜೈಪುರ ನಗರದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೃಹತ್ ರೋಡ್ ಶೋವನ್ನು ನಡೆಸಿದರು. ಈ ವೇಳೆ ಮೋದಿ ಮೇಲೆ ಜನರು ಹೂ ಮಳೆಯನ್ನೇ ಸುರಿಸಿದರು. ಮಧ್ಯಪ್ರದೇಶ ಚುನಾವಣೆ ಡ್ಯೂಟಿಗೆ ಹೋದಂಥವರು ಆ ಗೋಳು ಹೇಳತಿರದಂತಾಗಿದೆ. ಕರ್ನಾಟಕದಿಂದ ಹೋದಂಥ 4,000 ಹೋಮ್ಗಾರ್ಡ್ಸ್ ಪರಿಸ್ಥಿತಿ ಅತಂತ್ರವಾಗಿದೆ. ಎಲೆಕ್ಷನ್ ಮುಗಿದ ಮೇಲೂ ಅವರನ್ನು ಪೊಲೀಸ್ ಇಲಾಖೆ ವಾಪಸ್ ಕರೆಸ್ಕೊಂಡಿಲ್ಲ. ಹೋಮ್ಗಾರ್ಡ್ಸ್ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಕೇರ್ ಮಾಡ್ತಾ ಇಲ್ಲ. ಕೇಳಿದರೆ ರೈಲು ಸಿಗ್ತಾ ಇಲ್ಲ ಅಂತ ಮಧ್ಯಪ್ರದೇಶ ಪೊಲೀಸರು ಸಬೂಬನ್ನು ಹೇಳ್ತಾ ಇದ್ದಾರಂತೆ. ಉತ್ತರಾಖಂಡ್ನ ಉತ್ತರ ಕಾಶಿಯ ಸುರಂಗ ಕುಸಿದು ಇಂದಿಗೆ 11 ದಿನ. ಬರೋಬ್ಬರಿ 240 ಗಂಟೆಗಳ ಬಳಿಕ ಸುರಂಗದೊಳಗಿನ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುರಂಗದಲ್ಲಿ ಸಿಕ್ಕಾಕೊಂಡಿದ್ದಂಥ 41 ಕಾರ್ಮಿಕರು ಜೀವಂತವಾಗಿದ್ದಾರೆ. 6 ಇಂಚಿನ ದೊಡ್ಡ ಪೈಪ್ ಒಂದನ್ನು ಕಾರ್ಮಿಕರು ಸಿಕ್ಕಾಕೊಂಡಿದ್ದಂಥ ಜಾಗದವರೆಗೂ ಅಳವಡಿಸಿ ಅದರ ಮುಖಾಂತರ ಒಳಗಿದ್ದಂಥವರನ್ನ ಎಂಡೋಸ್ಕೋಪಿ ಕ್ಯಾಮೆರಾ ಮೂಲಕ ವೀಕ್ಷಿಸಲಾಗಿದೆ. ಕಾರ್ಮಿಕರನ್ನು ಮೊದಲ ಬಾರಿ ಮಾತನಾಡಿಸಿ ಶೀಘ್ರವೇ ಅವರನ್ನು ಅಲ್ಲಿಂದ ಹೊರತರುವಂಥ ಧೈರ್ಯ ತುಂಬಲಾಗಿದೆ. ಸುರಂಗದ ಹೊರಭಾಗದಿಂದ ಸುಮಾರು 53 ಮೀಟರ್ನಷ್ಟು ದೂರದಲ್ಲಿ ಈ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಕುಟುಂಬಸ್ಥರು ಕೂಡ ಕಾರ್ಮಿಕರ ಜೊತೆ ಪೈಪ್ ಮೂಲಕವೇ ಮಾತನಾಡಿದ್ದಾರೆ. ಇನ್ನು ಸುರಂಗದಲ್ಲಿ ಕುಸಿದಿರುವಂಥ ಎಲ್ಲ ಮಣ್ಣು ತೆರವಿಗೆ ಟೈಮ್ ಬೇಕು. ಹೀಗಾಗಿ 3 ಅಡಿಯಷ್ಟು ದೊಡ್ಡದಾದಂಥ ಪೈಪನ್ನು ಕಾರ್ಮಿಕರು ಇರುವಂಥ ಜಾಗದವರೆಗೂ ಅಡ್ಡವಾಗಿ ಕೊರಿಲಿಕ್ಕೆ ತೀರ್ಮಾನಿಸಲಾಗಿದೆ. ಈ ಪೈಪ್ ಮೂಲಕವೇ ಕಾರ್ಮಿಕರು ನುಸುಳಿಕೊಂಡು ಹೊರಬರಲಿದ್ದಾರೆ. ವಿಶೇಷ ಏನಂದರೆ ಈ ಪೈಪ್ಗಳನ್ನು ಬೆಂಗಳೂರಿನಿಂದ ಅಲ್ಲಿಗೆ ಕಳಿಸಲಾಗಿದೆ. ವಾಯುಸೇನೆಯ ವಿಮಾನದ ಮೂಲಕ ಕಬ್ಬಿಣದ ದೊಡ್ಡ ದೊಡ್ಡ ಪೈಪ್ಗಳನ್ನು ಅಲ್ಲಿಗೆ ಕೊಂಡೊಯ್ಯಲಾಗಿದೆ. ಹೈನುಗಾರಿಕೆಯಲ್ಲಿ ಮುಸ್ಲಿಂ ಮಹಿಳೆ ಕ್ಷೀರ ಕ್ರಾಂತಿಯನ್ನೇ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಹರಕೇಳ ಗ್ರಾಮದ ಮೈಮುನಾರ ಯಶೋಗಾಥೆ ಇದು. 1-10, 10-50 ಹೀಗೆ ಮನೆಯಲ್ಲಿ ಜನಿಸಿದಂಥ 100 ಹಸುಗಳನ್ನು ಸಾಕ್ತಾ ಇರುವಂಥ ಮೈಮುನಾ ನಿತ್ಯ 320 ಲೀಟರ್ ಹಾಲನ್ನು ಉತ್ಪಾದಿಸ್ತಾ ಇದ್ದಾರೆ. ಈ ಮೂಲಕ ತಿಂಗಳಿಗೆ 100,000 ಆದಾಯವನ್ನು ಪಡಿತಾ ಇದ್ದಾರೆ. ಹಸು ಸಾಕಾಣಿಕೆ ಜೊತೆಗೆ ಆಡು ಕೋಳಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಹಾಂ, ನಿಮಗೇನಿರ್ಬೇಕು?
ಅಮೆರಿಕದ ಪ್ರಜೆಯೊಬ್ಬ ಕನ್ನಡ ಪ್ರೇಮವನ್ನು ಮೆರೆದಿದ್ದಾನೆ. ಅಮೆರಿಕ ಪ್ರಜೆ ರಿಚರ್ಡ್ ಅನ್ನೋರು ವಿಜಯಪುರಕ್ಕೆ ಪ್ರವಾಸಕ್ಕೆ ಬಂದಿದ್ದರು. ಇದೇ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಡಿ ಸಿ ಕಚೇರಿ ಬಳಿ ಬಂದಿದ್ದಾಗ ರಿಚರ್ಡ್ ಹಾಗೂ ಅವರ ಪತ್ನಿ ಸಚಿವರನ್ನು ಭೇಟಿಯಾಗಿದ್ದರು. ಐತಿಹಾಸಿಕ ಸ್ಮಾರಕಗಳು ಹೇಗಿದೆ ಅಂತ ಎಚ್ ಕೆ ಪಾಟೀಲ್ ವಿಚಾರಿಸಿದರು. ಇದಕ್ಕೆ ರಿಚರ್ಡ್ ಕನ್ನಡದಲ್ಲೇ ಉತ್ತರಿಸಿದ್ದಾರೆ. ಕರ್ನಾಟಕದ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ರಿಚರ್ಡ್ ಕನ್ನಡದಲ್ಲೇ ವರ್ಣಿಸಿದರು. ಅಮೆರಿಕ ಪ್ರಜೆಯ ಕನ್ನಡ ಪ್ರೇಮವನ್ನು ಕಂಡು ಸಚಿವ ಎಚ್ ಕೆ ಪಾಟೀಲ್ ಅವರು ಖುಷಿಯಾಗಿದ್ದು ತಮ್ಮ ಜೊತೆ ತಿಂಡಿಗೂ ಆಹ್ವಾನವನ್ನು ನೀಡಿದ್ದಾರೆ. ಕರ್ನಾಟಕ ಬಹಳ ಚೆನ್ನಾಗಿ, ಬೆಂಗಳೂರು ಆದ್ರ ಮೈಸೂರು ಬಹಳ ಇಷ್ಟ. ಆದರೆ ನಾವು ರಾಯಚೂರು ಜಿಲ್ಲೆಗೆ ಬಂದಿದೆ 25 ವರ್ಷ ಆಯಿತು. ಆವಾಗ ನಾನು ಅಗ್ರಿಕಲ್ಚರ್ ಕೆಲಸ 2 ವರ್ಷ ಮಾಡಿದೆ. ಆವಾಗ ನಾನು ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಸಿದೆ, 3ನೇ ಪುಸ್ತಕ ಅಷ್ಟೇ. ಆದರೆ 12 ವರ್ಷ ಆಯಿತು, ನನಗೆ ಅಷ್ಟು ನೆನಪು ಇಲ್ಲ. ಅದರಿಂದ ಈಗ ನಾನು ಕನ್ನಡ ಅಷ್ಟು ಚೆನ್ನಾಗಿಲ್ಲ. ಆವಾಗ 2 ವರ್ಷ. ಸೊ ಈಗ ಬರುತ್ತೆ ಕನ್ನಡ ಪೂರ್ತಿಯಾಗಿ? ಸ್ವಲ್ಪ ಸ್ವಲ್ಪ. ಇವಾಗ ಸಚಿವರು ಏನಂದ್ರು, ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತ ಸೋಲೋದಕ್ಕೆ ಪ್ರಧಾನಿ ಮೋದಿ ಕಾರಣ ಎಂಬ ರಾಹುಲ್ ಗಾಂಧಿ ಪರೋಕ್ಷ ಹೇಳಿಕೆ ಇದೀಗ ಬಿಜೆಪಿ ವಲಯದಲ್ಲಿ ಕಿಚ್ಚು ಹೊತ್ತಿಸಿದೆ. ರಾಜಸ್ಥಾನ ಚುನಾವಣಾ ಕಣದಲ್ಲಿ ಭಾಷಣ ಮಾಡಿದಂಥ ರಾಹುಲ್ ಗಾಂಧಿ ಈ ರೀತಿ ಗೇಲಿಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ಕ್ಷಮೆಯನ್ನು ಕೇಳಬೇಕು ಅಂತ ಆಗ್ರಹಿಸಿದೆ. अच्छा भला हमारे लड़के वहां पे वर्ल्ड कप जीत जाते, वो वहां पे पनौती हरवा दिया. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.